ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರಥಮ ಬಿಕಾಂ ಕನ್ನಡ ಭಾಷಾ ಪಠ್ಯಕ್ಕೆ ಸಂಬಂಧಿಸಿದಂತ ಭಾಗ ಎರಡು ಸಂಸ್ಕೃತಿಯ ಭಾಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಸಂಸ್ಕೃತಿ ಅಂತಂದ್ರೆ ಏನು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಕಲ್ಚರ್ ಎಂಬ ಪದಕ್ಕೆ ಸಂವಾದಿಯಾಗಿ ಸಂಸ್ಕೃತಿ ಎಂಬ ಪದ ಬಂದಿದೆ. ಸಂಸ್ಕೃತಿ ಎಂಬ ಪದವನ್ನು ಕುರಿತು ಸಾಕಷ್ಟು ವ್ಯಾಖ್ಯಾನಕಾರರು ಅನೇಕ ರೀತಿ ತಿಳಿಸುತ್ತಾರೆ. ಸಂಸ್ಕೃತಿ ಎಂದರೆ ಒಂದು ಜನಾಂಗದ ಜೀವನ ವಿಧಾನದ ಒಟ್ಟು ತಿಳುವಳಿಕೆಯಾಗಿದೆ. ನಾವು ಸಂಸ್ಕೃತಿ ಎಂಬ ಪದಕ್ಕೆ ನಿಖರವಾದ ವ್ಯಾಖ್ಯೆ ನೀಡಲು ಸಾಧ್ಯವಿಲ್ಲವೆಂದು ವಾದಿಸುವವರೂ ಇದ್ದಾರೆ. ಕ್ರೋಬರ್ ಹಾಗೂ ಕ್ಲಕ್ಕಾನ್ ಹೇಳುವಂತೆ 1952 ಸಂಸ್ಕೃತಿಗೆ ಸಂಬಂಧಿಸಿದ 164 ವ್ಯಾಖ್ಯೆಗಳಿವೆ. ಇಂದಿಗೆ ಯಾರಾದರೂ ಪಟ್ಟಿ ಮಾಡಿದರೆ ಈ ವ್ಯಾಖ್ಯೆಗಳು 1000 ಸಂಖ್ಯೆಯನ್ನು ತಲುಪಬಹುದು. ಟಿಎಸ್ ಇಲಿಯಟ್ ಮುಂತಾದ ಅವರು ಹೇಳುವಂತೆ ಮಾನವ ಶಾಸ್ತ್ರೀಯ ಹಾಗೂ ಸಮಾಜ ಶಾಸ್ತ್ರೀಯ ದೃಷ್ಟಿಕೋನದಿಂದ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತಾ ಒಂದು ಪ್ರದೇಶದಿಂದ ಪ್ರಚಲಿತವಾಗಿರುವ ಒಂದು ಜನಾಂಗದ ಜೀವನ ವಿಧಾನವೇ ಸಂಸ್ಕೃತಿ ಎಂದು ಹೇಳುತ್ತಾ ಅದು ಆ ಜನತೆಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರ ಆಚಾರ ವಿಚಾರಗಳಲ್ಲಿ ಅವರ ಕಲೆ ಸಾಹಿತ್ಯಾದಿಗಳಲ್ಲಿ ಧರ್ಮದ ಅಭಿವ್ಯಕ್ತಿವಾಗುತ್ತದೆ ಎನ್ನುತ್ತಾರೆ. ಹೀಗೆ ಸಂಸ್ಕೃತಿಯ ಬಗೆಗಳನ್ನು ನಾವು ಅರ್ಥೈಸಿಕೊಳ್ಳಬಹುದು. ನಾವು ಈ ಸಂಸ್ಕೃತಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಈ ಭಾಗದಲ್ಲಿ ಬರುವಂತಹ ಹುಸೇನಬಿಯ ಕೋಳಿ ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಹುಸೇನಬಿಯ ಕೋಳಿ ಲೇಖನವನ್ನ ಬರೆದಿರತಕ್ಕಂಥವ್ರು ಬಿ ಟಿ ದೇಸಾಯಿ ಅವರು. ನಾವು ಮೊದಲಿಗೆ ಕವಿ ಪರಿಚಯವನ್ನ ಮಾಡ್ಕೊಳ್ಳೋಣ. ಬಿ ಟಿ ದೇಸಾಯಿ ಅವರು ಮ್ಯಾಕ್ಸಿಂಗ್ ಗಾರ್ಕಿ ಅವರು ರಚಿಸಿದ ರಷ್ಯನ್ ಕೃತಿ ಲೋಯರ್ ಡೆಪ್ನ ಕನ್ನಡ ರೂಪಾಂತರವಾಗಿದೆ. ಇದನ್ನು ಭಾವಾಂತರಿಸಿದ ಬಿ ಟಿ ದೇಸಾಯಿ ಅವರು CIELF ನಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದವರು. ಪ್ರಸ್ತುತ ಹೈದರಾಬಾದಿನಲ್ಲಿ ಇವರು ನೆಲೆಸಿದ್ದಾರೆ. ಇವರ ಗೆಳೆಯರಾದ ಗಿರಡಿ ಗೋವಿಂದರಾಜ, ಸಿದ್ದಲಿಂಗ ಪಟ್ಟಣಶೆಟ್ಟಿ, ಚಂದ್ರಶೇಖರ ಪಾಟೀಲರೊಡಗೂಡಿ ಅಂತರಂಗವೆಂಬ ಅಮೆಚೂರ್ ನಾಟಕ ಕೂಟವನ್ನು ಕಟ್ಟಿದ್ದಾರೆ. ಇಷ್ಟು ಈ ಕವಿಯ ಪರಿಚಯ. ಈ ಲೇಖನವನ್ನು ಬರೆದಿರತಕ್ಕಂತ ತನ್ನ ಹುಸೇನಬಿ ಅವರು ಕೋಳಿಯ ಬಗ್ಗೆ ಕೆಲವೊಂದು ಮುಖ್ಯ ಅಂಶಗಳೆಂದರೆ, ಈ ಲೇಖನದಲ್ಲಿ ಹುಸೇನಬಿಯ ಎಂಬ ಮುಸ್ಲಿಂ ಮಹಿಳೆಯ ವ್ಯಕ್ತಿ ಚಿತ್ರಣ ಬರುತ್ತೆ. ಒಬ್ಬ ಹೆಣ್ಣು ಮಗಳ ಸ್ವಾಭಿಮಾನವನ್ನು ಕಾಣಬಹುದು. ಇವೆಲ್ಲವುಗಳ ನಡುವೆ ತನ್ನ ಪತಿಯೆಂದೇ ಭಾವಿಸುವ ಉಂಜದ ಮೇಲಿನ ಪ್ರೀತಿ ಹಾಗೂ ದಿಟ್ಟ ಹೋರಾಟವನ್ನು ಹುಸೇನಬಿಯ ಪಾತ್ರದ ಮೂಲಕ ಕಾಣಬಹುದು ನಾವು. ಇಷ್ಟಲ್ಲದೆ ನಾವು ಈ ಲೇಖನದಲ್ಲಿ ಬಿ ಟಿ ದೇಸಾಯಿ ಅವರು ತನ್ನ ಊರಿನವರೇ ಆದಂತ 30-40 ವರ್ಷಗಳ ಹಿಂದಿನ ಕಥೆಯೆಂದು ಆರಂಭವಾಗುವ ಈ ಲೇಖನದಲ್ಲಿ ಹುಸೇನಬಿಯು ಜನರ ಬಾಯಲ್ಲಿ ಉಸಂಬಿ, ಶಂಭವ್ವ, ಬೂಬುಯಾಗಿದ್ದಾಳೆ. ಲೇಖಕರ ಊರಿನ ಮುಸಲ್ಮಾನರು ಪಿಂಜಾರಿಕೆ ಕೆಲಸದವರಾಗಿದ್ದರು. ಪೂರ್ವಜರಂತೆ ಇವರು ಸಹ ಅರಳೆ ಇಂಜಿ ಗಾದಿ ತೆಕ್ಕೆಗಳನ್ನು ಮಾಡುವ ದಂಧೆಯವರು ಇವರು. ದೊಡ್ಡವರಾಗ ಹೊತ್ತಿಗೆ ಬಹುತೇಕರು ಪಿಂಜಾರಿಕೆ ಬಿಟ್ಟು ಕಮ್ಮಾರಿಕೆ, ಉಪ್ಪಾರಿಕೆ, ಕೂಲಿ ಕೆಲಸ ಮಾಡತೊಡಗಿದ್ರು. ಅವರಲ್ಲಿ ಹುಸೇನ್ ಸಾಬಿ ಊರಿನ ದೊಡ್ಡ ದೇಸಾಯರ ಹಿರೇಕಮ್ಮರನಾಗಿದ್ದ. ಬಡೇಸಾಬ ದೊಡ್ಡ ದೇಸಾಯರ ಹತ್ತಿರದಲ್ಲಿ ಹಿರೇಕಮ್ಮರನಾಗಿದ್ದ. ಇವನ ಹೆಂಡತಿಯೇ ಈ ಕಥೆಯ ಈ ಲೇಖನದಲ್ಲಿ ಬರುವಂತಹ ಮುಖ್ಯ ನಾಯಕಿಯಾಗಿರ್ತಕ್ಕಂಥವಳು ಹುಸೇನಬಿ. ಇವಳು ಬಹಳ ವರ್ಷ ಕಳೆದರೂ ಇವರಿಗೆ ಮಕ್ಕಳಾಗಿರಲಿಲ್ಲ. ಇದಕ್ಕಾಗಿ ತಮ್ಮ ಸಂಬಂಧಿಕರ ಮಗನನ್ನು ತಂದು ದತ್ತು ಮಗನನ್ನಾಗಿ ಮಾಡಿಕೊಂಡಿದ್ರು. ಆತನ ಹೆಸರೇ ಚಮ. ಈತನು ಬಡೇಸಾಬ ಸತ್ತ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಏನೂ ತಕರಾರು ಎತ್ತದೇ ಇರತಕ್ಕಂಥ ವ್ಯಕ್ತಿ. ಬಡೇಸಾಬ ಸತ್ತ ನಂತರದಲ್ಲಿ ತನ್ನ ಹವ್ಯಾಸಗಳನ್ನ ಹೆಚ್ಚಿಸಿಕೊಂಡ. ಹುಸೇನಬಿಯ ಮೇಲಿನ ದಬ್ಬಾಳಿಕೆ ಹೆಚ್ಚಾದವು. ಆಕೆಯಲ್ಲಿದ್ದ ಒಡವೆ, ವಸ್ತ್ರ, ಬಟ್ಟೆ, ಮನೆಯಲ್ಲಿದ್ದ ಪಾತ್ರೆ ಪಗಡೆಗಳನ್ನೆಲ್ಲ ಮಾರ್ಕೊಂಡು ತನ್ನ ಚಟಗಳನ್ನ ತೀರಿಸಿಕೊಳ್ತಾ ಇದ್ದ. ಅಂದ್ರೆ ಇವತ್ತಿನ ಯುವಕರಿಗೆ ನಾವು ಪುರುಷರ ಒಂದು ರೀತಿಯಲ್ಲಿ ಮನೋಭಾವದಲ್ಲಿ ಅಷ್ಟೇ ಎದುರುಕೊಳ್ಳೋದಕ್ಕೆ ಸಾಧ್ಯ. ತಾನು ಹೆಣ್ಣು ಅಂತಕ್ಕಂಥವಳು ಯಾವುದೇ ಕಾರಣಕ್ಕೂ ನಮ್ಮನ್ನು ಎದುರಿಸಳು ಎಂಬುದು ಒಬ್ಬ ಬಾಲಕನಿಗೂ ತಿಳಿಯುವಂತಹದ್ದಾಗಿದೆ. ಇವತ್ತು ಎಷ್ಟೋ ಮಕ್ಕಳು ತನ್ನ ತಾಯಿಯ ಮಾತನ್ನ ಮಿತಿಮೀರಿ ಹೋಗಿ ತನ್ನ ಅನಾಹುತಗಳಿಗೆ ಈಡಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ಕಥೆಯ ಮುಖಾಂತರದಲ್ಲಿ. ಕೆಲವೊಮ್ಮೆ ಈ ಚಮ ಹುಸೇನಬಿ ಹತ್ರ ಹಣ ಏನಾದರೂ ಕೊಡ್ಲಿಲ್ಲ ಅಂತಂದ್ರೆ ಬಾರ್ಗೋಲ್ ತಗೊಂಡು ಹೊಡಿತಾ ಇದ್ದ ಆಕೆ. ಆಕೆಯಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಕಿತ್ಕೊಂತ ಇದ್ದ. ಚಮನ ಕಾಟವನ್ನ ತಾಳಲಾರದೆ ಈಕೆ ದೇಸಾಯಿ ಮನೆಗೆ ಹೋಗಿ ಹೇಳ್ತಾ ಇದ್ಲು. ಈ ಚಮನನ್ನ ಪೊಲೀಸ್ನವರಿಗೆ ಹಿಡಿದುಕೊಡಲು ಹೇಳ್ತಿದ್ಲು. ಪೊಲೀಸ್ನವರಿಗೆ ಹಿಡಿದುಕೊಡ್ಲಿಲ್ಲ ಅಂತಂದ್ರೆ ನೀನೆಂತ ದೇಸಾಯಿನೋ ಅಂತ ಬೈತಿದ್ಲು. ದೇಸಾಯಿ ಚಮನನ್ನು ಕರೆದು ಬುದ್ಧಿ ಹೇಳಿದಾಗ, ಕುಡ್ದಾಗ ಹಾಗೆ ಮಾಡಿದ್ದೀನಿ ಬುದ್ಧಿ, ಮುಂದೆ ಏನಾದ್ರೂ ಈ ತರ ಮಾಡಿದ್ರೆ
ನನಗೆ ನಿಮ್ಮ ಕೆರದಲ್ಲೇ ಒಡಿರಿ ಅನ್ನ ಮಾತನ್ನ ಹೇಳ್ತಾ ಇದ್ದ. ಆದ್ರೆ ಚಮ ತನ್ನ ಕಲಿತಿರುವಂತ ದುಷ್ಟಚಟವನ್ನ ಎಲ್ಲೋ ಬಿಡಕಾಗ್ತಿರ್ಲಿಲ್ಲ. ಇವತ್ತಿನ ಯುವಶಕ್ತಿಗಳಿಗೆ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ಅದರಿಂದ ಆಚೆ ಬರಕಾಗ್ದಲೇನೆ ತನ್ನ ಪ್ರಾಣವನ್ನ ಕಳ್ಕೊಳ್ಳುವಂತ ಸ್ಥಿತಿಯನ್ನು ನಾವು ಪ್ರಸ್ತುತದಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಮತ್ತೆ ಯಥಾವತ್ತು ಅದೇ ರೀತಿಯಾಗಿ ತನ್ನ ಚಮ ಮಾಡ್ತಾ ಇದ್ದ. ಆದ್ರೆ ಈತ 3 ವರ್ಷಗಳಲ್ಲಿ ಆತ ತನ್ನ ಊರನ್ನ ಬಿಟ್ಟು ಓಡಿ ಹೋದ ಅಂತಕ್ಕಂಥದ್ರ ಬಗ್ಗೆ ಈ ಕಥೆಯ ವಿವರದಲ್ಲಿ ಬರ್ತಿದೆ. ಹೀಗೆ ಬಡೇಸಾಬ ಸತ್ತ ನಂತರದಲ್ಲಿ ತನ್ನ ಮುದುಕಿಗೆ ಜೀವನ ನಿರ್ವಹಣೆಗಾಗಿ ಅವರಿವರ ತೋಟದಲ್ಲಿ ಕೂಲಿ ಕೆಲಸವನ್ನ ಮಾಡುವಂತ ಸ್ಥಿತಿ ಅಂತಕ್ಕಂಥದ್ದು ಬಂತು. ಅವರಿವರ ತೋಟಕ್ಕೆ ಹೋಗಿ ಮೆಣಸಿನಕಾಯಿ ಬಿಡಿಸಲು, ಕಳೆ ತೆಗೆಯೋದು ಮತ್ತೆ ಇಂಥ ಅನೇಕ ಕೆಲಸಗಳನ್ನ ಕೂಲಿ ಕೆಲಸವನ್ನ ಮಾಡ್ಕೊಂಡು ಜೀವನ ನಿರ್ವಹಣೆಯನ್ನ ಮಾಡ್ತಿದ್ಲು. ಆದ್ರೆ ಈಕೆ ಹೇಳಿಕೊಳ್ಳದ ಸುಂದರಿ ಏನಲ್ಲ. ಈ ಮುದುಕಿ 60 ದಾಟಿದ್ದರೂ ಗಿಡ್ಡ ಆಳು, ತೆಳ್ಳಗೆ ಗಲ್ಲದ ಸುಕ್ಕು, ಮತ್ತೆ ಕೂದಲು ಬಹಳ ಗುಂಗುರು ಕೂದಲು, ಗಡುಸು ಧ್ವನಿ ಉಳ್ಳವಳು, ಕೂಗಿದರೆ ರಣಕಳೆಯ ಕಹಳೆಯಂತೆ ಕೂಗಿದಂತೆ ಭಾಸವಾಗ್ತಿತ್ತು. ಈ ಮುದುಕಿ ಬಡೇಸಾಬ ಬದುಕಿದ್ದಾಗ ಬಹಳ ಗತ್ತಿನಿಂದಂತ ಹೆಣ್ಣು, ಮತ್ತೆ ಎಂದೂ ಕೂಲಿ ಕೆಲಸಕ್ಕೆಂದು ಓದವಳಲ್ಲ, ಮದನಿನಿಂದಲೂ ಒಂದು ಸ್ವಲ್ಪ ಸೋಮಾರಿ ಈಕೆ. ಬಡೇಸಾಬ ಸತ್ತ ನಂತರ ಮೆಣಸಿನ ಗಿಡಕ್ಕೆ ತನ್ನ ಕಳೆ ತೆಗೆಯಲು ಹೋದ್ರೆ ಎಲ್ಲರೂ 2-3 ಸಾಲು ಮುಗಿಸಿದರೆ ಈಕೆ 3ನೆಯ ಗಿಡದ ಬುಡದಲ್ಲಿಯೇ ಕುಳಿತುಕೊಂತ ಇದ್ಲು. ಯಾರಾದ್ರೂ ಯಾಕೆ ನಿಧಾನ ಇಷ್ಟೊಂದು ಅಂತ ಕೇಳಿದ್ರೆ, ಅಯ್ಯೋ ರಾತ್ರಿ ನಿನ್ನೆ ನನ್ನ ಚಮ್ಮ ನನ್ನ ಬಾರ್ಗೋಲಿಂದ ಕೈಯನ್ನ ಒಡೆದಿ ಕೈಯನ್ನ ನೋವು ಮಾಡ್ಬಿಟ್ಟಿದ್ದಾನೆ ಅಂತ ಸುಳ್ಳಿ ಹೇಳಿ ಯಾಮಾರಿಸ್ತಿದ್ಲು. ಅಷ್ಟೇ ಅಲ್ಲ, ಯಾರಾದ್ರೂ ಕೊಡುವ ಕೂಲಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಏನಾದ್ರೂ ಕೊಟ್ಲು ಅಂತಂದ್ರೆ ಊರು ಕೇರಿ ಒಂದಾಗುವಂತ ರೀತಿಯಲ್ಲಿ ತಾನು ಬೈತಾ ಇದ್ಲು. ಈಕೆಯ ಮಾತನ್ನ ಕೇಳಕ್ಕಾಗ್ದಲೇನೆ ತನ್ನ ಕೂಲಿಗೆ ಕರೆದುಕೊಂಡು ಹೋಗಿರ್ತಕ್ಕಂತ ಮಾಲೀಕರು ಯಾವುದೇ ಕಾರಣಕ್ಕೂ ಮಾತನಾಡದೆ ಪೂರ್ತಿ ಕೂಲಿಯನ್ನ ಕೊಟ್ಟು ಕಳಿಸ್ತಾ ಇದ್ರು. ಹುಸೇನಬಿ ದೇಸಾಯಿಯ ಮನೆಗೆ ಬಂದರೆ ತಾಸೊತ್ತಾದ್ರೂ ಹೋಗ್ತಿರ್ಲಿಲ್ಲ. ಇದನ್ನು ಕಂಡ ದೇಸಾಯಿಯ ಪತ್ನಿಗೆ ಅಸಮಾಧಾನ, ಯಾವಾಗ್ಲೂ ಬಂದು ಹಿಂದಿನ ಪುರಾಣವನ್ನ ಹೇಳ್ಕೊಂಡು ಕುಂತ್ಕೊಂತಾಳಲ್ಲ ಅಂತ ಈಕೆ. ಆದ್ರೆ ದೇಸಾಯಿ ಮರು ಮಾತನಾಡದೆ ಹುಸೇನಬಿಗೆ ಎಲೆ ಅಡಿಕೆ ಕೊಟ್ಟು ಸತ್ಕರಿಸುತ್ತಿದ್ದಳು. ಊರಿನ ಜನರು ದೇಸಾಯಿಯನ್ನು ಒಡೆಯನೆಂದು ಜಮೀನ್ದಾರನೆಂದು ಹೆಸರಿಡಿದು ಕರೆದ್ರೆ ಹುಸೇನಬಿ ಮಾತ್ರ ಯಾವುದೇ ಕಾರಣಕ್ಕೂ ಏ ದೇಸಾಯಿ ಎಂದು ಏಕವಚನದಲ್ಲೇ ಕರೀತಾ ಇದ್ಲು. ಆದ್ರೆ ಅಹಮ್ಮಿನ ಮಾತಿನಿಂದ ಅಲ್ಲ, ತನ್ನ ಪ್ರೀತಿಯಿಂದನೇ ಕರೀತಾ ಇರತಕ್ಕಂತ ಮನೋಭಾವ ಇರ್ತಾ ಇತ್ತು. ಇಷ್ಟಲ್ಲದೆ ಈಕೆ ತನ್ನ ಮುಂದುವರೆದ ಭಾಗವಾಗಿ ಒಮ್ಮೆ ತನ್ನ ಬಡೇಸಾಬ ಸತ್ತ ನಂತರದಲ್ಲಿ ಮುದುಕಿಯ ಅವ್ಯವಸ್ಥೆ ಬಹಳ ಹೀನಾಯವಾಗಿತ್ತು, ತನ್ನ ವಯಸ್ಸು ಬೇರೆ ಆಗ್ತಾ ಇತ್ತು. ಇದನ್ನ ನೋಡಕ್ಕಾಗದಂತ ಕೆಲವು ಸಂಬಂಧಿಗಳು ಆಕೆಗೆ 1-3 ಕೋಳಿಗಳನ್ನ ಕೊಟ್ಟಿದ್ರು. ಅದರೊಳಗಡೆ 2 ಯಾಟೆ ಮರಿಗಳನ್ನ ಕೊಟ್ಟಿದ್ರು, 1 ಹುಂಜದ ಮರಿಯನ್ನ ಕೊಟ್ಟಿದ್ರಂತೆ. ಮುದುಕಿ 2 ಮೊಟ್ಟೆಗಳನ್ನಾದ್ರೂ ತಿನ್ಕೊಳ್ಳಿ ವಯಸ್ಸಾದಂತ ಸಂದರ್ಭದಲ್ಲಿ ಅಂತ. ಆಕೆಗೆ 2 ಯಾಟೆ ಮರಿನಲ್ಲಿ 1 ಗರುಡ ಹೊತ್ಕೊಂಡು ಹೋಗಿತ್ತಂತೆ, ಮತ್ತೊಂದನ್ನ ತಾನು ಈಕೆನೆ ತನ್ನ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ಲಂತೆ. ಆದ್ರೆ ಹುಂಜುನನ್ನ ತುಂಬಾ ಚೆನ್ನಾಗಿ ಸಾಕಿದ್ಲು. ಹುಂಜುನನ್ನ ರಾತ್ರಿ ಮಲಗಬೇಕಾದ್ರೆ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಮಲಿಕೊಂತ ಇದ್ಲು. ತಾನು ತಿನ್ನುವಂತ ಆಹಾರವನ್ನ ಅದಕ್ಕೂ ಹಾಕ್ತಿದ್ಲು. ಹಾಕ್ತಾಗ ಯಾಟೆ ಮರಿಗಳೇನಾದ್ರೂ ಬಂದು ಅಂತಂತಂದ್ರೆ ಅವನ್ನ ಓಡಿಸ್ತಾ ಇದ್ಲು. ಯಾಕೆ ತಿಪ್ಪೆ ಮೇಗಲ್ದಕ್ಕ ಆಹಾರ ಸಾಕಾಗ್ಲಿಲ್ವಾ ನಿಮ್ಗೆ ಅಂತ ಓಡಿಸ್ತಿದ್ಲಂತೆ. ಒಂದನ್ನ ಈಕೆ ಇಷ್ಟೆಲ್ಲ ಆದ ನಂತರದಲ್ಲಿ ತಾನು ಮಲಗುವಾಗ ಈಕೆ ಅತಿ ಪ್ರೀತಿಯಿಂದ ತನ್ನ ಬಡೇಸಾಬನಂತ ರೀತಿಯಲ್ಲಿರ್ತಕ್ಕಂತ ಆ ಹುಂಜನನ್ನ ಪಕ್ಕದಲ್ಲಿ ಮನಗಿಸ್ಕೊಂತಿದ್ಲು. ಒಂದೊಂದು ಸಂದರ್ಭದಲ್ಲಿ ಅವಳ ಕೈಯ ಭಾರ ಜಾಸ್ತಿ ಆದಾಗ ಅದು ತನ್ನ ಕೈಯನ್ನ ಕುಕ್ತಾ ಇತ್ತು. ಆಗ ಯಾಕಲೆ ಹಿಂಗ್ ಕೈ ಕುಕ್ತೀಯ, ಅದೆಲ್ಲೋ ಪಕ್ಕದೂರಲ್ಲಿ ಮಡಿಕೊಂಡಿರ್ತಕ್ಕಂಥ ಸೌತಿಯ ಸಹವಾಸ ಬಿಟ್ಟಿರ್ಲಿಲ್ವಾ ಅಂತ ಬಡೇಸಾಬನಿಗೆ ಹೇಳಿದಂತ ರೀತಿಯಲ್ಲೇ ಹೇಳ್ತಾ ಇದ್ಲು. ಬಡೇಸಾಬ ಪಕ್ಕದ ಊರಲ್ಲಿ ಒಬ್ಬ ಹೆಣ್ಮಗಳನ್ನ ಮಡಿಕೊಂಡಿದ್ದ, ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ಹುಸೇನಬಿಗೆ ತನ್ನ ಪ್ರೀತಿಯಿಂದನೇ ಕಾಣ್ತಾ ಇದ್ದ. ಆಕೆ ವರ್ಷಕ್ಕೊಂದ್ಸಲಿ ಡಾಬು ಸೀರೆ ಅನೇಕ ವಸ್ತುಗಳನ್ನ ಕೊಟ್ಟಿ ಪ್ರೀತಿಯಿಂದ ಕಾಪಾಡ್ಕೊಂಡಿದ್ದ. ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ಹುಸೇನಬಿ ಯಾಕೆ ಅವಳ ಜೊತೆ ಇರೋದು ಅಂತಕ್ಕಂಥ ಮನೋಭಾವದಲ್ಲಿ ತಕರಾರನ್ನ ಎತ್ತುತ್ತಿರ್ಲಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಅಂತ ಸಾಂಸಾರಿಕ ಜೀವನದಲ್ಲಿ ಏನಾದ್ರೂ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಯಾವ್ದಾನ ಒಂದು ಹೆಣ್ಣು ಮಗಳನ್ನ ಯಾವುದೇ ತರವಾಗಿ ಮಾತನಾಡಿಸಿದ್ರು ಆಗುವಂತ ಸಾಂಸಾರಿಕ ಜೀವನದ ಒಡಕುಗಳು ಅಂತಕ್ಕಂಥದ್ದು ಹೇಳಲಾರದಂತ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಆದ್ರೆ ಹುಸೇನಬಿ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ಲಿಲ್ಲ. ಆದ್ರೆ ಈ ಕೋಪಗೊಂಡ ಮುದುಕಿ ತನ್ನ ಗಂಡನಂತೆ ಸಾಕಿದ ಹುಂಜನನ್ನು ಯಾರೋ ಒಬ್ಬ ವ್ಯಕ್ತಿ ಕೇಳಕ್ ಬಂದಂತೆ ಊರಿಗೆ ಬಂದಿರತಕ್ಕಂಥ ಅಧಿಕಾರಿ ತಹಸೀಲ್ದಾರ. ಆಕೆ ಆ ಹುಂಜನನ್ನ ತಿನ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಸಂದರ್ಭದಲ್ಲಿ ಹುಸೇನಬಿ ಒಬ್ಬ ಅಧಿಕಾರಿ ಅಂತಕ್ಕಂಥದ್ದನ್ನು ನೋಡದೆ ತನ್ನ ಊರಿನ ತುಂಬಾ ಬಾಯಿಗೆ ಬಂದಂತೆ ಬೈದಿದ್ಲಂತೆ. ನನ್ನ ಗಂಡನನ್ನ ಕೇಳುವಷ್ಟು ಧೈರ್ಯ ಬಂತ ನಿಮ್ಗೆ ಏನಲ್ಲ ಮನೋಭಾವ
ತನ್ನ ಮುದುಕಿದಾಗಿತ್ತು. ಹೀಗಿದ್ದಂತ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹುಸೇನ್ ಅಬಿನ ಏಗೋ ಮಾಡಿ ಸಮಾಧಾನ ಮಾಡಿ ಕಳಿಸಿದ್ರಂತೆ. ಹೀಗೆ ಆ ಉಂಜನ ಮೇಲಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥದ್ದು ಈ ಹುಸೇನ್ ಅಬಿಗೆ ಅಪಾರವಾಗಿತ್ತು. ಒಮ್ಮೆ ಹುಸೇನ್ ಅಬಿಯ ಕಾಲಿಗೆ ಮುಂದೊಂದು ದಿನ ಆಕೆಗೆ ವಯಸ್ಸಾದ ನಂತರದಲ್ಲಿ ಎಲ್ಲೋ ಕಲ್ಲೊತ್ತಾಗಿ ತನ್ನ ಕಾಲು ಊದ್ಕೊಂಡಿತ್ತಂತೆ. ಪೆಟ್ಟಾಗಿ ತಾನು ದಪ್ಪನ ಊದ್ಕೊಂಡಿತ್ತು, ಕಿವು ತುಂಬಿಕೊಂಡಿತ್ತು. ಎರಡು ಮೂರು ದಿನ ಆಕೆಗೆ ಓಡಾಡಕ್ಕಾಗಿರ್ಲಿಲ್ಲ, ವಯಸ್ಸಾದ ಜೀವ ಬೇರೆ. ಮನೆಯಲ್ಲೇ ಕುಳಿತುಕೊಂಡಿದ್ಲು. ಮನೆಯಲ್ಲಿ ತಾನು ಸಂಪಾದನೆಯನ್ನೇ ಮಾಡಿದಂತ ಕೂಲಿಯನ್ನ ಮಾಡಿರ್ತಕ್ಕಂಥ ಜೋಳವೆಲ್ಲ ಖಾಲಿ ಆಗಿದ್ದು, ಆಗ ಜೋಳವಿಲ್ಲದಂತ ಸಂದರ್ಭದಲ್ಲಿ ದೇಸಾಯಿಯ ಮನೆಗೆ ಬಂದು ಜೋಳ ಕೇಳಲಂತೆ. ಆದ್ರೂ ಎಲ್ಲೋ ಒಂದು ಕಡೆ ತನ್ನ ಮುಜುಗರದಿಂದ ಕೇಳಿರ್ತಕ್ಕಂಥ ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ಯಾವತ್ತೂ ಯಾರ ಹತ್ರನೂ ಭಿಕ್ಷೆಗೆ ಬೇಡಿರ್ತಕ್ಕಂಥ ಹೆಣ್ಣು ಮಗಳಲ್ಲ ಇವಳು. ಸ್ವಾಭಿಮಾನದ ಹೆಣ್ಣು, ನಾನು ದುಡ್ದೇ ತಿನ್ಬೇಕು ಅಂತಕ್ಕಂಥ ಛಲ ಇರ್ತಕ್ಕಂಥ ಹೆಣ್ಣು ಮಗಳು. ಆದ್ರೆ ಸೋಮಾರಿತನ ಅಂತಕ್ಕಂಥ ಎಲ್ಲೋ ಒಂದು ರೀತಿಯಲ್ಲಿ ಕಡಿಮೆ ಕೆಲಸವನ್ನ ಮಾಡಿರ್ಬೋದು, ಆದ್ರೆ ಬೇರೊಬ್ಬರ ಅಧೀನದಲ್ಲಿ ಬದುಕಬೇಕು ಅಂತಕ್ಕಂಥ ಹೆಣ್ಣು ಮಗಳು ಈ ಹುಸೇನ್ ಅಬಿ ಆಗಿರ್ಲಿಲ್ಲ. ನಾಳೆ ತೋಟದ ಕೆಲ್ಸಕ್ಕೆ ಬಂದು ತೀರಿಸ್ತೀನಿ, ಒಂದ್ ಸೇರ್ ಜೋಳ ಕೊಡು ಅಂತ ದೇಸಾಯಿಯನ್ನ ಬಂದು ಕೇಳಿದಾಳೆ. ಕೇಳಿದಾಗ ದೇಸಾಯಿ ತನ್ನ ಪತ್ನಿಗೆ ಹೇಳದಂತೆ, ಪತ್ನಿ ಪಾಪ ವಯಸ್ಸಾಗಿರ್ತಕ್ಕಂಥ ಜೀವ ಅನ್ನೋ ಒಂದು ಕಾರಣಕ್ಕೋಸ್ಕರ ರೊಟ್ಟಿ ಚಟ್ನಿ ಎಲ್ಲವನ್ನ ಕೊಟ್ಲು. ಅವನ್ನೆಲ್ಲವನ್ನ ತಿಂದಿ ಜೋಳವನ್ನ ತೆಗೆದುಕೊಂಡು ಹೊರಡ್ತಾಳೆ ಹುಸೇನ್ ಅಬಿ. ಮತ್ತೆ ತನ್ನ ಮನೆಗೆ ಯಾವುದೇ ಕಾರಣಕ್ಕೂ ವಾಪಸ್ಸು ಬರೋದಿಲ್ಲ, ಕುಡಿಸಲನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಎದ್ದು ಬಂದಿರೋದಿಲ್ಲ. ಆದ್ರೆ ದೇಸಾಯಿಯವರು ಒಂದಷ್ಟು ಔಷಧಿಯನ್ನ ಕೊಟ್ಟಿ ಇವನ್ನೆಲ್ಲ ಒಂದ್ ರೀತಿಲಿ ಹಚ್ಕೋ, ಬಾಳ ಒಂದ್ ರೀತಿಲಿ ಹುಷಾರು ಮಾಡ್ಕೊಂಡ್ ಬಾ, ಬಾಳ ಚೆನ್ನಾಗಿರುವಂತಕ್ಕಂಥ ಮಾತನ್ನ ಹೇಳಿ ಕಳಿಸಿರ್ತಾನೆ. ಆದ್ರೆ ವಯಸ್ಸಾದಂತ ಜೀವ ವಾಪಸ್ ಬಂದಿರೋದಿಲ್ಲ. ಅವಳಿಗಾದ ಗಾಯದಿಂದ ನರಳಿ ಆಕೆ ಒಂದು ದಿನ ಜೀವ ಅಂತಕ್ಕಂಥದ್ದು ಹೋಗಿರುತ್ತೆ. ಆದ್ರೆ ಯಾರು ಸಹ ಮನೆಗೆ ಹೋಗಿ ನೋಡಿರೋದಿಲ್ಲ, ಒಬ್ಬಂಟಿ ಜೀವ, ಸಂಬಂಧಿಕರು ಬಂದಿರೋದಿಲ್ಲ, ಸಹಪಾಠಿಗಳು ಅಂತಕ್ಕಂಥವ್ರು ಯಾರು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ದೇಹ ಅಂತಕ್ಕಂಥದ್ದು ವಾಸನೆ ಅಂತಕ್ಕಂಥದ್ದು ಬಂದಿರುತ್ತೆ. ಆಗ ವಾಸನೆ ಬಂದಂತ ಸಂದರ್ಭದಲ್ಲಿ ಏನು ಅಂತ ಹೋಗಿ ನೋಡಿದಾಳೆ, ಉಸಂಬಿ ಸತ್ತೋಗಿದ್ದಾಳೆ. ಆಗ ಆ ಗರಡಿ ಮನೆಯಲ್ಲಿರ್ತಕ್ಕಂಥ ಹುಡುಗರು ಅವಳನ್ನ ಚಾಪೆಯ ಸಮೇತವಾಗಿ ತಗೊಂಡೋಗಿ ಸುಟ್ಟಾಕಿದ್ದಾರೆ. ಅವಳು ಸಾಕಿದ ಉಂಜವನ್ನ ಆ ಒಂದು ಬುಟ್ಟಿಯಲ್ಲಿ ಸುತ್ತಿ ಇಟ್ಟಿರ್ತಾರೆ ಒಂದು ಬಟ್ಟೆಯ ಸಮೇತವಾಗಿ ತನ್ನ ಉಸಂಬಿ. ಅದನ್ನ ಆ ಹುಡುಗರು ಸುಟ್ಕೊಂಡು ತಿಂತಾರೆ. ಅವಳು ಸತ್ತ ವಾಸನೆ ಇದ್ದ ಕಾರಣದಿಂದ ಆ ಗುಡಿಸಲನ್ನು ಸಹ ಆ ಹುಡುಗರು ಸುಟ್ಟಾಕ್ತಾರೆ. ಇಷ್ಟೆಲ್ಲ ಆದ ನಂತರದಲ್ಲಿ ಈ ಚಾಡಿಯ ಈ ನಿರೂಪಕ ಏನಿದಲ್ಲ ಕಥೆಯ ನಿರೂಪಕ, ಈತ ಧಾರವಾಡಕ್ಕೆ ಹೋಗಿರ್ತಾನೆ, ವಾಪಸ್ ಬರ್ತಾನೆ. ಉಸಂಬಿಯ ಮನೆ ಹತ್ರ ಹೋಗಲು ತನ್ನ ಸ್ನೇಹಿತರಿಗೆ ಹೇಳ್ತಾನೆ. ಆ ಸ್ನೇಹಿತರು ಈ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾರೆ. ಇವುಗಳನ್ನೆಲ್ಲ ಕೇಳಿ ಹುಸೇನ್ ಅಂಬಿ ಈಗ ಕಾಲು ಊದ್ಕೊಂಡಿತ್ತು, ಹಿಂಗೆ ನಿಮ್ಮ ಮನೆ ಹತ್ರ ಅವತ್ ಬಂದಿದ್ಲಲ್ಲ, ಅನಂತರದಲ್ಲಿ ವಾಪಸ್ ಬರ್ಲಿಲ್ಲ, ಸತ್ತೋಗ್ಬಿಟ್ಲು ಅಂತ ತನ್ನ ನಿರೂಪಕ ಅಸಹ್ಯಕನಾಗ್ತಾನೆ. ನಾವು ಜೀವನದಲ್ಲಿ ಸಾಯುವುದಕ್ಕೆ ಯಾಕಿಷ್ಟು ಅವಸರ ಮತ್ತೆ ಕ್ಷುಲ್ಲಕ ಈ ಜೀವಕ್ಕೆ ಅಂತ ಬೇಸರ ವ್ಯಕ್ತಪಡಿಸ್ತಾನೆ. ಆತನ ಮನಸ್ಸಿನಲ್ಲಿ ನಿರಾಸೆ, ಅಸಹ್ಯ, ದುಃಖ, ಜಿಗುಪ್ಸೆಗಳನ್ನು ಕಂಡು ಜೀವನವೆಂಬುದು ನೀರಿನ ಮೇಲಿನ ಗುಳ್ಳೆ, ಅದಕ್ಕಾಗಿ ನಾವು ಇಷ್ಟೆಲ್ಲ ಹೋರಾಟ ಹಾರಾಟ ಚೀರಾಟಗಳನ್ನ ಮಾಡ್ತೇವೆ ಎಂದು ನೊಂದ್ಕೊಳ್ತಾನೆ. ಈ ಕಥೆಯಲ್ಲಿ ನಾವು ಕಂಡುಕೊಳ್ಳಬೇಕಾದಂತ ವಿಷಯಗಳೆಂದರೆ, ಮನುಷ್ಯ ನಾನು ಬದುಕಿದ್ದಾಗ ಬಹಳ ನಿಷ್ಠೆ ಪ್ರಾಮಾಣಿಕತನದಿಂದ ಬದುಕಬೇಕು. ನಾವು ಸತ್ತ ನಂತರ ಹೆಸರನ್ನ ಮಾತ್ರ ಉಳಿದಿರುತ್ತದೆ ಹೊರತು ಗಳಿಸುವ ಯಾವ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಉಳಿಯಲಾರದು ಎಂಬುದನ್ನು ಈ ಕಥೆಯ ಸಾರದಿಂದ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಸಂಸ್ಕೃತಿಯ ಬದುಕಿನಲ್ಲಿ ಇವತ್ತು ಯುವ ಶಕ್ತಿಗಳು ಇರುವ ಶಕ್ತಿಯವರೆಗೂ ಎಲ್ಲೋ ಒಂದು ಕಡೆ ನಾವು ಮಾಡಬೇಕಾಗಿರ್ತಕ್ಕಂಥ ಸಹಾಯ ಹಸ್ತ ಎಂಥದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಮಸ್ಕಾರ.